ಈ ಮಾನಸಾಂತರ ಎಂಬ ಪದ ತುಂಬ ಜನ ಅರ್ಥ ಮಾಡ್ಕೊಳಂಗಿಲ್ಲ. ನಾವು ಅನ್ಕೊತೀವಿ ಮಾನಸಾಂತರ ಅಂದರೆ ಒಬ್ಬನು ಕಣ್ಣೀರು ಸುರಿಸ್ಬೇಕು, ಕಣ್ಣೀರು ಸುರಿಸಿದ್ರೆ ಅದು ಮಾನಸಾಂತರ, ಜೋರು ಜೋರಾಗಿ ಗೋಳಾಡಿ ಹತ್ತರೆ ಅದು ಮಾನಸಾಂತರ, ಉಪವಾಸ ಮಾಡಿದ್ರೆ ಮಾನಸಾಂತರ. ಮಾನಸಾಂತರ ಎಂಬುವ ಪದದಲ್ಲಿ ಇವೆಲ್ಲ ಇರಬಹುದು, ಆದರೆ ಮಾನಸಾಂತರ ಎಂಬುವ ಪದಕ್ಕೆ ಅರ್ಥ ಏನಂದರೆ ಮನಸ್ಸು ಬದಲಾವಣೆ ಆಗಬೇಕು. ಮನಸ್ಸು ಬದಲಾವಣೆ ಅಂದರೆ ಇಂಗ್ಲೀಷಲ್ಲಿ ಚೇಂಜ್ ದ ವೇ ಯು ಥಿಂಕ್, ನೀನು ಯೋಚಿಸುವ ಶೈಲಿ ಬದಲಾವಣೆ ಆಗಬೇಕು. ಮನಸ್ಸು ಅಂತಂದರೆ ಕಣ್ಣೀರಿಡೋದಲ್ಲ, ಯಾಕಂದರೆ ನಾವು ಸೇವೆಯಲ್ಲಿ ನೋಡ್ತೀವಿ ಕೆಲವು ಜನ ಇರ್ತಾರೆ ಪ್ರತಿ ಮೀಟಿಂಗಲ್ಲಿ ಮುಂದೆ ಹೋಗ್ತಾರೆ ಕಣ್ಣೀರು ಹಾಕ್ತಾರೆ, ಮೀಟಿಂಗ್ ಆದಮೇಲೆ ಮತ್ತೆ ಅದೇ ಜೀವಿತ, ಮತ್ತೆ ಇನ್ನೊಂದು ಮೀಟಿಂಗ್ ಮತ್ತೆ ಮುಂದೆ ಮತ್ತೆ ಕಣ್ಣೀರು ಹಾಕ್ತಾರೆ, ಮೀಟಿಂಗ್ ಮುಗೀತು ಮತ್ತೆ ಅದೇ ಜೀವಿತ. ಎಷ್ಟು ಜನ ನೋಡ್ತೀವಿ ಹೇಳ್ರಿ, ಕಣ್ಣೀರು ಹಾಕ್ತೀವಿ ಜೀವಿತ ಬದಲಾವಣೆ ಇಲ್ಲ. ಕಣ್ಣೀರು ಇರ್ಬೋದು ಉಪವಾಸ ಇರ್ಬೋದು, ಅದೇ ಜೀವಿತ ಬದಲಾವಣೆ ಆಗಿಲ್ಲ ಅಂದರೆ, ನಾವು ಯೋಚಿಸುವ ತೀರು ಬದಲಾವಣೆ ಆಗಿಲ್ಲ ಅಂದರೆ ಅದನ್ನು ಮಾನಸಾಂತರ ಎಂದು ಹೇಳೋದಿಲ್ಲ. ಮಾನಸಾಂತರ ಅಂದರೆ ನಾನು ಬಲಗಡೆ ಹೋಗ್ತಾ ಇದ್ದರೆ ಆ ಬಲಗಡೆ ಹೋಗೋದು ನಿಲ್ಲಿಸಿ ಎಡಗಡೆ ಹೋಗ್ಬೇಕು, ಎಡಗಡೆ ಹೋಗ್ತಾ ಇದ್ದರೆ ಎಡಗಡೆ ಹೋಗೋದು ನಿಲ್ಲಿಸಿ ಬಲಗಡೆ ಹೋಗ್ಬೇಕು, ಅದು ಮಾನಸಾಂತರ. ತಿರುಗಬೇಕು, ನಮ್ಮ ಯೋಚಿಸುವ ವಿಧಾನ ಬದಲಾವಣೆ ಹೊಂದಬೇಕು.